ಎಸ್ಆರ್ಟಿವಿಯ ಮತ್ತೊಂದು ಅದ್ಭುತ ವಿಡಿಯೋಗೆ ತಮ್ಮಗೆಲ್ಲರಿಗೂ ಸ್ವಾಗತ. ಸದಾಕಾಲ ಶಿವನ ಕೈಯಲ್ಲೇಕೆ ಡಮರುಗ ಇರುತ್ತದೆ? ಶಿವನ ಈ ಡಮರುಗದ ಅರ್ಥವೇನು? ಡಮರುಗವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಹುದಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಎಸ್ಆರ್ಟಿವಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಮವಾರದ ದಿನವನ್ನು ಶಿವನ ವಾರವೆಂದೇ ಪರಿಗಣಿಸಲಾಗುತ್ತದೆ. ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶಿವನ ಪೂಜೆಯನ್ನು ಮಾಡಲಾಗುವುದು. ಕೋಟ್ಯಂತರ ಭಕ್ತರನ್ನು ಹೊಂದಿರುವ ಶಿವನ ಮಹಿಮೆಯನ್ನು ಪುರಾಣಗಳಲ್ಲಿ ಉಲ್ಲೇಖಿಸಲಾಗುತ್ತದೆ. ಡಮರುಗ ಎಂದರೇನು? ಡಮರುಗ ಒಂದು ಸಂಗೀತ ವಾದ್ಯವಾಗಿ ನುಡಿಸಲಾಗುತ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಸನ್ಯಾಸಿಗಳು, ಶಿವನ ಪರಮ ಭಕ್ತರು ಡಮರುಗವನ್ನು ತನ್ನೊಟ್ಟಿಗೆ ಇಟ್ಟುಕೊಂಡಿರುತ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಶಿವನು ಡಮರುಗವನ್ನು ಹಿಡಿದುಕೊಂಡಿರುತ್ತಾನೆ. ಡಮರುಗವು ಶಂಕುವಿನಾಕಾರದಲ್ಲಿರುತ್ತದೆ. ಅದರ ಎರಡು ವಿರುದ್ಧ ಬದಿಗಳಲ್ಲಿ ಹಗ್ಗವನ್ನು ಕಟ್ಟಲಾಗುತ್ತದೆ. ಇದು ಸುಮಧುರವಾದ ಧ್ವನಿಯನ್ನು ಹೊರಸೂಸುತ್ತದೆ. ಡಮರುಗವು 14 ವಿವಿಧ ಲಯಗಳನ್ನು ಹೊಂದಿರುತ್ತದೆ. ಮುಖ್ಯವಾಗಿ ಅದರ ಧ್ವನಿಯು ಡಗ್ ಡಗ್ ರೂಪದಲ್ಲಿ ಹೊರಬರುತ್ತದೆ. ಪಂಡಿತರು ಕೂಡ ಮನೆಯಲ್ಲಿ ಡಮರುಗವನ್ನು ಇಟ್ಟುಕೊಳ್ಳುವಂತೆ ಸಲಹೆ ನೀಡುತ್ತಾರೆ. ಪರಮಾತ್ಮ ಶಿವನು ಡಮರುಗವನ್ನು ತನ್ನ ಕೈಯಲ್ಲೇಕೆ ಹಿಡಿದುಕೊಂಡ. ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಗ್ರಂಥಗಳಲ್ಲಿ ತ್ರಿಮೂರ್ತಿ ದೇವರುಗಳು ಬ್ರಹ್ಮಾಂಡವನ್ನು ಅಥವಾ ಸೃಷ್ಟಿಯನ್ನು ಸೃಷ್ಟಿಸಿದರೆಂದು ಉಲ್ಲೇಖಿಸಲಾಗಿದೆ. ಆ ಸಮಯದಲ್ಲಿ ಜಗತ್ತಿನಾದ್ಯಂತ ಮೌನ ಆವರಿಸಿತ್ತು. ಇದನ್ನು ನೋಡಿದ ಶಿವನಿಗೆ ಸೃಷ್ಟಿ ಮೌನದಿಂದಿರುವುದು ಇಷ್ಟವಾಗಲಿಲ್ಲ. ಸೃಷ್ಟಿಯಲ್ಲಿ ಎಲ್ಲವೂ ಶೂನ್ಯವೆಂದು ಅವನಿಗೆ ಅನಿಸತೊಡಗಿತು. ನಂತರ ಬ್ರಹ್ಮದೇವ, ಭಗವಾನ್ ಶಿವ ಮತ್ತು ವಿಷ್ಣುವಿನಿಂದ ಅನುಮತಿಯನ್ನು ಪಡೆದುಕೊಂಡು ಸೃಷ್ಟಿಗೆ ಚೈತನ್ಯವನ್ನು ನೀಡಿದನು. ಇದಕ್ಕಾಗಿ ಶಿವನು ತನ್ನ ಕಮಂಡಲದಿಂದ ನೀರನ್ನು ತೆಗೆದುಕೊಂಡು ಮಂತ್ರವನ್ನು ಪಠಿಸಿ ನೀರನ್ನು ನೆಲದ ಮೇಲೆ ಚುಮ್ಮಿಸಿದನು. ಇದರಿಂದಾಗಿ ಭೂಮಿ ಕಂಪಿಸತೊಡಗಿತು. ಶಕ್ತಿ ಸ್ವರೂಪಳಾದ ಶಾರದಾ ದೇವಿಯು ಅದೇ ಸ್ಥಳದಲ್ಲಿರುವ ಮರದಿಂದ ಹೊರಹೊಮ್ಮಿದಳು. ತಾಯಿ ಶಾರದೆ ಚತುರ್ಮುಖಳಾಗಿದ್ದಳು. ತಾಯಿಯ ಒಂದು ಕೈಯಲ್ಲಿ ವೀಣೆ, ಇನ್ನೊಂದು ಕೈಯಲ್ಲಿ ಪುಸ್ತಕ ಮತ್ತು ಮೂರನೇ ಕೈಯಲ್ಲಿ ಜಪಮಾಲೆ ಹಿಡಿದುಕೊಂಡಿದ್ದಾಳೆ. ಆದರೆ ನಾಲ್ಕನೇ ಕೈ ವರಮುದ್ರೆಯಲ್ಲಿದೆ. ಇದರಿಂದ ಇಡೀ ಜಗತ್ತಿಗೆ ಆಕೆ ವರವನ್ನು ನೀಡುತ್ತಾಳೆ. ತಾಯಿ ಶಾರದ ತ್ರಿಮೂರ್ತಿಗಳಿಗೆ ನಮಸ್ಕರಿಸಿ ತನ್ನ ವೀಣೆಯಿಂದ ಮಧುರವಾದ ಧ್ವನಿಯನ್ನು ನೀಡಲು ಪ್ರಾರಂಭಿಸಿದಳು. ಈ ಕಾರಣದಿಂದಾಗಿ ಚಟಪಟಿಕೆ ಪ್ರಪಂಚಾದ್ಯಂತ ಹರಡಿತು. ಆ ಸಮಯದಲ್ಲಿ ಶಿವನು ಪ್ರಸನ್ನನಾದನು. ಇದರ ನಂತರ ಅವರ ಸುಮಧುರ ಧ್ವನಿಗೆ ಲಯವನ್ನು ಒದಗಿಸಲು ಡಮರುಗವನ್ನು ಕಂಡುಕೊಂಡರು. ಇದು ರಾಗ ಮತ್ತು ಸಂಗೀತಕ್ಕೆ ಲಯವನ್ನು ನೀಡುತ್ತದೆ. ಬ್ರಹ್ಮಾಂಡದಲ್ಲಿ ಲಯವನ್ನು ಸ್ಥಾಪಿಸಲು ಭಗವಾನ್ ಶಿವನು, ದೇವಾದಿ ದೇವನಾದ ಮಹಾದೇವನು ಡಮರುಗದೊಂದಿಗೆ ಅವತರಿಸಿದನು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಡಮರುಗವನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ. ಅಲ್ಲದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ. ಪೂಜೆಯ ಸಮಯದಲ್ಲಿ ಡಮರುಗ ಬಾರಿಸುವ ಮೂಲಕ ಶಿವನನ್ನು ಪ್ರಸನ್ನಗೊಳಿಸಬಹುದು. ಭಗವಾನ್ ಶಿವನ ಆಶೀರ್ವಾದ ಪಡೆಯಲು ಪೂಜೆಯ ಸಮಯದಲ್ಲಿ ಪ್ರತಿದಿನ ಡಮರುಗವನ್ನು ನುಡಿಸಬೇಕು ಎಂದು ಹೇಳಲಾಗುತ್ತದೆ. ಒಂದೇ ಲಯದಡಿ ಡಮರುಗ ಬಾರಿಸುವುದನ್ನು ಕೇಳುವುದರಿಂದ ವ್ಯಕ್ತಿಯು ಮಾನಸಿಕ ಅಸ್ವಸ್ಥತೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ. ಡಮರುಗ ಸಂತೋಷದ ಸಂಕೇತ ಏಕೆ? ಸನಾತನ ಶಾಸ್ತ್ರಗಳಲ್ಲಿ ಭಗವಾನ್ ಮಹಾದೇವನು ಸಂತೋಷಗೊಂಡಾಗ ಅವನು ಡಮರುಗ ಬಾರಿಸುತ್ತಾನೆ ಮತ್ತು ನೃತ್ಯ ಮಾಡುತ್ತಾನೆ ಎಂದು ವಿವರಿಸಲಾಗಿದೆ. ಇದು ಅವನು ಅತ್ಯಂತ ಸಂತೋಷವಾಗಿದ್ದಾನೆ ಎಂದು ಸೂಚಿಸುತ್ತದೆ. ಆದರೆ ರೋಷದಿಂದ ಡಮರುಗ ನುಡಿಸುವುದು ಸಹ ಪ್ರಳಯಕ್ಕೆ ಕಾರಣವಾಗಬಹುದು. ಮಹಾದೇವ ಕೋಪಗೊಂಡಾಗ ಡಮರುಗವನ್ನು ವೇಗವಾಗಿ ಮತ್ತು ಬಿರುಸಿನ ವೇಗದಲ್ಲಿ ನುಡಿಸುತ್ತಾನೆ. ಇದು ಮಾನವನ ಜಗತ್ತಿಗೆ ಅಶುಭ ಎಂದು ಹೇಳಲಾಗುತ್ತದೆ. ಶಿವನು ಕಾಲಚಕ್ರವನ್ನು, ಅಂದರೆ ಸಮಯವನ್ನು ಒಂದು ಲಯದಲ್ಲಿ ಸಮತೋಲನಗೊಳಿಸುತ್ತಾನೆ. ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಮೊದಲು ಹುಟ್ಟಿದ ಶಬ್ದವೇ ಡಮರುಗ. ಡಮರುಗ ಶಿವನ ಸಂತೋಷ ಮತ್ತು ಕೋಪವನ್ನು ಸಹ ತೋರಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಬ್ರಹ್ಮಾಂಡದ ಮೊದಲ ಶಬ್ದವೇ ಡಮರುಗ.